ನಮ್ಮ ತಿಪಟೂರು ಕಲ್ಪತರು ನಾಡಿನಲ್ಲಿ ಏನು ಸೇವತ್ ಮಿಷಿನ್ ಒಂದು ಪ್ರಾಜೆಕ್ಟ್ ಏನಿದೆ, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಡಾಕ್ಟರ್ ಸಂದೀಪ್ ಚೌಧರಿ ಅನ್ನೋರು ಸೇವತ್ ಮಿಷಿನ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬೇಕು. ಹಾಗಾಗಿ ನಮ್ಮ ಕಲ್ಪತರು ನಾಡಿನಲ್ಲಿ ಈ ದಿನ ನಮ್ಮ ಮಲ್ಲಿಕಾರ್ಜುನವರ ಸರ್ ಅವರ ಹುಟ್ಟಿದ ಹಬ್ಬ, 61ನೇ ವರ್ಷದ ಹುಟ್ಟಿದ ಹಬ್ಬದ ಸಲುವಾಗಿ ಹಾಗೂ ಈ ಸೇವರ್ತ್ ಮಿಷಿನ್ ಸಹಯೋಗದೊಂದಿಗೆ ಕೈ ಜೋಡಿಸಿರ್ತಕ್ಕಂತಹ ನಮ್ಮ ಏನು ಕನ್ನಡ ನಾಡಿನ ಎಲ್ಲ ಸಮಸ್ತ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಹಪಾಠಿಗಳು ಈ ದಿನ ನಮ್ಮ ತಿಪಟೂರು ತಾಲೂಕಿನ ಕೆರೆಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಸೇವರ್ತ್ ಮಿಷಿನ್ ಎಂಬ ಒಂದು ಕಲ್ಪನೆಯನ್ನು ಅದನ್ನು ಶಾಶ್ವತವಾಗಿ ಜಾರಿಗೆ ತರ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವು ನಮ್ಮ ಮಲ್ಲಿಕಾರ್ಜುನ ಸರ್ ಅವರ ಹುಟ್ಟಿದ ಹಬ್ಬದ ಸಲುವಾಗಿ 61ನೇ ವರ್ಷದ ಹುಟ್ಟಿದ ಹಬ್ಬದ ಸಲುವಾಗಿ ಈ ದಿನ ನಮ್ಮ ಎಲ್ಲ ಸಹಯೋಗದೊಂದಿಗೆ ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಹಾಗೂ ಪ್ರಾಮಾಣಿಕವಾಗಿ ಹಾಗೂ ಒಂದು ಸುವ್ಯವಸ್ಥಿತವಾಗಿ ಅದನ್ನು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಒಂದು ಸಂತೋಷ ಆಗ್ತಾ ಇರತಕ್ಕಂಥ ವಿಚಾರ, ಏಕೆಂದರೆ ಈ ದಿನ ಜಾಗತಿಕ ಮಟ್ಟದಲ್ಲಿ ಏನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂದಿನ ದಿನದಲ್ಲಿ ಆಗ್ತಾ ಇರತಕ್ಕಂಥ ಏನು ಪರಿಸರ ಮಾಲಿನ್ಯದಿಂದ ಜಾಗತಿಕ ತಾಪಮಾನದಿಂದಾಗಿ ಏನು ಓಜನ್ ಲೈನ್ ಇದೆ, ಓಜನ್ ಪದರ ತನ್ನ ಒಂದು ರಂಧ್ರದ ಮೂಲಕ ಸೂರ್ಯನಿಂದ ಬರ್ತಕ್ಕಂಥ ಒಂದು ನೇರಳಾತೀತ ಕಿರಣಗಳನ್ನು ಭೂಮಿಗೆ ರವಾನಿಸೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಹಾಗಾಗಿ ಈಗ ನಮ್ಮ ಈ ಸೇವರ್ತ್ ಮಿಷಿನ್ನಲ್ಲಿ ಡಾಕ್ಟರ್ ಸಂದೀಪ್ ಚೌಧರಿ ಅವರು ಏನು ಒಂದು ಇನ್ಫ್ಲಿಯೇಟರ್ ಒಂದು ಉತ್ಪಾದನೆಯನ್ನು ಮಾಡೋದ್ರ ಮೂಲಕ ಆಗತಕ್ಕಂಥ ತಾಪಮಾನವನ್ನು ತಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಸಹ ಕೂಡ ಅವರು ಕೂಡ ಕೈಜೋಡಿಸಿದ್ದಾರೆ. ಹಾಗಾಗಿ ಇಡೀ ಭಾರತದಲ್ಲಿ ಕೂಡ ಭಾರತದಲ್ಲಿ ಒಂದೇ ಅಲ್ಲ, ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಕೂಡ ಕಲ್ಪತರು ನಾಡಿನ ಜನತೆಯು ಕೂಡ ನಾವು ಪರಿಸರವನ್ನು ರಕ್ಷಿಸಿ ಪರಿಸರವನ್ನು ಸಮತೋಲನವನ್ನು ಮಾಡಬೇಕು. ಹಾಗಾಗಿ ಪ್ರತಿ ವರ್ಷವನ್ನು ಕೂಡ ನಾವು ಇದನ್ನು ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ, ಹಾಗಾಗಿ ಈ ಸೇವರ್ತ್ ಮಿಷಿನ್ ಸಹಯೋಗದಲ್ಲಿ ಯಾರ್ಯಾರು ನಮ್ಮ ಸ್ನೇಹಿತರು ಎಲ್ಲ ಬಂದಿದ್ದೀರಾ, ಉದಾಹರಣೆಗೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಹಾಗೂ ದಕ್ಷಿಣ ಕನ್ನಡದಿಂದಲೂ ಕೂಡ ಬಂದಿದ್ದಾರೆ ಹಾಗೂ ಅಕ್ಕಪಕ್ಕ ನಮ್ಮ ಅಂದರೆ ತುಮಕೂರು ಆಗಿರ್ಬೋದು ಅಥವಾ ಕರ್ನಾಟಕದ ಎಲ್ಲ ಭಾಗದಿಂದ ಏನು ಬಂದಿದ್ದಾರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಮಲ್ಲಿಕಾರ್ಜುನ ಅವರ ಸರ್ ಅವರ ಏನು 61ನೇ ಹುಟ್ಟುಹಬ್ಬದ ಸಲುವಾಗಿ ಅವರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಆಗ ನೀವೆಲ್ಲರೂ ಕೂಡ ಏನು ಪತ್ರಿಕಾ ಮಾಧ್ಯಮದವರಾಗ್ಬೋದು ಅಥವಾ ಮಾಧ್ಯಮದವರು ಏನು ಈ ಮಾಧ್ಯಮಗಳು ಪ್ರತಿನಿಧಿಗಳಿದ್ದೀರೋ ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಈ ದಿನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದಿಸಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ನಾವು ಪ್ರತಿ ಸಾರಿ ಇದೇ ರೀತಿಯಲ್ಲಿ ಪರಿಸರ ಸಂರಕ್ಷಣೆಗೆ ನಮ್ಮ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ನಾವು ಇವತ್ತೇನು ರೈತರುಗಳು ಬೆಳೆ ಬೆಳೀತಾರೆ ಅದರಿಂದನೂ ಕೂಡ ಕೆಮಿಕಲ್ ಗೊಬ್ಬರ ಹಾಕಿ ಭೂಮಿ ಹಾಳಾಗಿದೆ. ಅದಾದಮೇಲೆ ಇವತ್ತು ಈ ಗೂಡ್ಸ್ ಗಾಡಿಗಳಿರ್ಬೋದು, ಡೀಸೆಲ್ ಗಾಡಿಗಳಿರ್ಬೋದು, ಇದರಿಂದ ಕೂಡ ಏನಾಗ್ತಾ ಇದೆ, ಕಾರ್ಬನ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಮನೆಗಳಲ್ಲಿ ಹಾಕಿರೋದ್ರಿಂದ ಎ ಸಿ ಫ್ಯಾನಿಂದ ಇವತ್ತು ಆರೋಗ್ಯನೂ ಕೂಡ ಹಾಳಾಗ್ತಾ ಇದೆ, ಅದರಿಂದ ಬರುವಂಥ ಕಾರ್ಬನ್ ಡೈಆಕ್ಸೈಡ್ ಕೂಡ ಹಾಳಾಗ್ತಾ ಇದೆ. ಈಗ ಹೇಗೆ ನಾವು ಮೊದಲೆಲ್ಲ ಪ್ಯೂರ್ ಆಕ್ಸಿಜನ್ನ ತೊಗೊತಾ ಇದ್ದು, ಆದರೆ ಇನ್ನು ಮುಂದೆ ನಾವು ಕರೆಕ್ಟಾಗಿ ಆಕ್ಸಿಜನ್ ತೊಗೊಳಕ್ಕಾಗಲ್ಲ ಇದೇ ಥರ ತಾಪಮಾನಗಳು ಜಾಸ್ತಿ ಆದರೆ. ಯಾಕೆ ಅಂದರೆ ಇವತ್ತು ಈ ಎಲೆ ಏನಿದೆ ಎಲೆಯಿಂದ ನಮಗೆ ಆಕ್ಸಿಜನ್ ಬರುವಂಥದ್ದು, ಆ ಆಕ್ಸಿಜನ್ ಅದು ಬಿಡುಗಡೆ ಮಾಡಬೇಕು ಅಂದರೆ ಸೂರ್ಯನ ಓಜನ್ ಪದರದಿಂದ ನೇರಳಾತೀತ ಕಿರಣಗಳು ಡೈರೆಕ್ಟಾಗಿ ಅದ್ರ ಮೇಲೆ ಬಿದ್ದರೇ ಅದು ಆಕ್ಸಿಜನ್ ಕೊಡೋಕ್ಕಾಗೋದು. ಆದರೆ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಏನಾಗಿದೆ, ಇವತ್ತು ಸೂರ್ಯನ ಓಜನ್ ಪದರ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಆಗಿರೋದನ್ನ ರೆಡಿ ಮಾಡೋಕ್ಕೆ ಇವತ್ತು ನಮ್ಮ ವಾರ್ಡಲ್ಲಿ ನಂಬರ್ ಒನ್ನಾಗಿ ಹೆಸರು ಮಾಡಿರೋಂಥ ವ್ಯಕ್ತಿ ಸಂದೀಪ್ ಚೌಧರಿ ಅವರು ಇವತ್ತು ಈ ಒಂದು ಇನ್ಫೆಕ್ಟರ್ ಗ್ಲಾಸ್ ಅಂತ ಹಾಕ್ತಾ ಇದ್ದಾರೆ. ಈ ಗ್ಲಾಸ್ ಹಾಕೋದ್ರಿಂದ ಇವತ್ತು ಎ ಸಿ ಹಾಕ್ತಾ ಅವಾಗ ಹಾಕುವ ಅವಶ್ಯಕತೆ ಇಲ್ಲ,
ಫ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ಎ ಸಿ ಫ್ಯಾನ್ ಹಾಕಿದಾಗ ಇಷ್ಟು ಕೂಲ್ ವೆದರ್ ಕೊಡುತ್ತೋ ಆ ಕೂಲ್ ವೆದರು ಈ ಒಂದು ಗ್ಲಾಸ್ ಕೊಡುತ್ತೆ. ಈ ಒಂದು ಕೆಲಸನ ಇಡೀ ವರ್ಲ್ಡಿಗೆ ಸಪ್ಲೈ ಮಾಡಿಕೊಟ್ಟಿದ್ದಾರೆ. ಈ ತದೇ ರೀತಿ ಇವತ್ತು ರಸ್ತೆ ಅಗಲೀಕರಣಕ್ಕೋಸ್ಕರ 10 ಲಕ್ಷ ಮರಗಳನ್ನ ಕಡಿಸಿದ್ದಾರೆ. ಆದರೆ ಅದನ್ನು ಕಡಿಯೋಕ್ಕೆ ಸಾಕಷ್ಟು ವ್ಯಕ್ತಿಗಳು ಕಡಿತಾ ಇದ್ದಾರೆ, ನಡೋಕ್ಕೆ ಯಾರು ಮುಂದೆ ಬರ್ತಿಲ್ಲ. ಆದರೆ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಗಿಡ ನಡೋ ಒಂದು ಕಾರ್ಯಕ್ರಮ ನಡ್ಕೊಬೇಕು ಇಟ್ಕೊಬೇಕು ಅಂತೇಳಿ. ಇಲ್ಲ ಅಂದರೆ ಈಗ ಆಲ್ರೆಡಿ ಟಿ ವಿಗಳಲ್ಲಿ ಮಾಧ್ಯಮದಲ್ಲೆಲ್ಲ ನಾವು ಕೇಳ್ತಾ ಇದ್ದೇನೋ ಮುಂದೆ ಆಕ್ಸಿಜನನ್ನು ಬಾಯಿ ಕಟ್ಕೊಂಡು ಹೋಗಬೇಕಾಗತ್ತೆ ಅಂತ. ಎಕ್ಸಾಂಪಲ್ಲು ಕೊರೋನಾ ಬಂದಾಗ ಎಷ್ಟು ಜನ ಮಾಸ್ಕ್ ಹಾಕೊಂಡು ನಾವು ಇದು ಮಾಡೋದು, ಅದೇ ಥರ ಮುಂದೆ ಆಕ್ಸಿಜನ್ನ ಬಾಯಿ ಕಟ್ಕೋಬೇಕಾಗತ್ತೆ. ಇವತ್ತು ಕಾರ್ಬೋ ಒಳ್ಳೆಯ ನೀರು ಚರಂಡಿ ನೀರನ್ನ ಸೇರಿದಾಗ ಹೆಂಗೆ ಕೊಳಕು ನೀರಾಗುತ್ತೋ ಆ ಥರ ಇವತ್ತು ಒಳ್ಳೆಯ ಗಾಳಿ ಕೆಟ್ಟ ಗಾಳಿ ಆಮ್ಲಜನಕ ಇಂಗಾಲ ಡೈಆಕ್ಸೈಡು ಎರಡು ಗಾಳಿಯನ್ನು ಮಿಕ್ಸ್ ಆಗಿ ನಾವು ತಗೊಂಡು ಆರೋಗ್ಯನ ಹಾಳು ಮಾಡ್ಕೊಂಡು ಭೂಮಿನ ಹಾಳು ಮಾಡ್ತಾಯಿದ್ವಿ. ಆದರೆ ಇದು ಭೂಮಿ ತಾಯಿಲಿ ಹುಟ್ಟಿರೋದ್ರಿಂದ ಈ ಭೂಮಿ ತಾಯಿಗೆ ಒಂದು ಚಿಕ್ಕ ಒಳ್ಳಿನ ಸೇವೆ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಒಂದೊಂದು ಗಿಡ ನಿಮ್ಮ ಮನೆ ಮುಂದೆ ನೋಡಿ ಹೇಗೆ 25-30 ವರ್ಷಗಳ ಹಿಂದೆ ರೋಡ್ ಸೈಡಲ್ಲಿ ಬದಿಗಳಲ್ಲಿ ನೇರಳೆ ಮರಗಳಿತ್ತು, ಸೀಬೆ ಮರಗಳಿತ್ತು, ಹಲಸಿನ ಮರಗಳಿತ್ತು, ಆಲದ ಮರಗಳಿತ್ತು. ಇವತ್ತು ಆ ಥರ ಮರಗಳು ಮತ್ತೊಮ್ಮೆ ಆಗಬೇಕು, ಹಳೆಯ ಪ್ರಕೃತಿಗೆ ಹೋಗಬೇಕು ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಅರಳಿ ಮರ ಎಷ್ಟು ಜಾಸ್ತಿ ಆಕ್ಸಿಜನ್ ಕೊಡುತ್ತೆ, ಅರಳಿ ಮರಗಳನ್ನ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಡೋಣ ಅಂತ ಹೇಳಕ್ಕೆ ಇವತ್ತು ನಡೋದೊಂದೇ ಇಲ್ಲ, ಅದಕ್ಕೆ ನ್ಯಾಚುರಲ್ ಆಗಿ ಸಾವಯವ ಕೃಷಿಯ ಭೂಮಿಯಿಂದ ಬಂದಂಥ ಗೊಬ್ಬರ ಹಾಕೋದಕ್ಕೂ ಕೂಡ ನಾವು ಪ್ರಯತ್ನ ಪಡಬೇಕು. ಇವತ್ತು ಎಷ್ಟೋ ಜನ ರೈತರುಗಳು ನಾನು ಅಬ್ಸರ್ವ್ ಮಾಡ್ತೀನಿ, ಯಾಕಂದ್ರೆ ಮೊದಲು ನಾನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ನ್ಯಾಚುರಲ್ ಆಗಿ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಿ ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟಲ್ಲಿ ರಿಸಲ್ಟ್ ಬರೋಕ್ಕೆ 3 ವರ್ಷ ಆಗುತ್ತೆ, 4 ವರ್ಷ ಆಗುತ್ತೆ. ಆದರೆ ನಾವೇನು ಮಾಡೋಣ, ಖರ್ಚಿಗೆ ದುಡ್ಬೇಕು ಅಂತೇಳಿ ಇವತ್ತು ಕೆಮಿಕಲ್ ಗೊಬ್ಬರಕ್ಕೆ ಇವತ್ತು ಎಡಿಟ್ ಆಗಿದ್ದಾರೆ. ಇವತ್ತು ಇಸ್ರೇಲ್ ಇರ್ಬೋದು, ಯುರೋಪ್ ಕಂಟ್ರಿ, ಇವತ್ತು ಇಸ್ರೇಲ್ ಮಾದರಿ ಆಗಬೇಕು. ಇವತ್ತು ಇಸ್ರೇಲ್ ಮಾದರಿಯಲ್ಲಿ ಯಾವ ಥರ ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ, ಈ ಯುರೋಪ್ ಕಂಟ್ರಿಲಿ ಕೇಳಿರ್ಬೋದು ಪ್ರತಿಯೊಬ್ಬ ಮನೆಗೂ ಕೂಡ ಒಬ್ಬೊಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರಂತೆ. ಕಾರಣ ಏನಂದರೆ ಇವತ್ತು ಆಗ್ತಿರುವಂಥ ಕೆಮಿಕಲ್ ಗೊಬ್ಬರ. ಹಾಗಾಗಿ ಇವತ್ತು ಇಲ್ಲೇ ಆಗ್ತಿರುವಂಥ ಕೆಮಿಕಲ್ ಗೊಬ್ಬರದಿಂದ ಗಾಡಿಯಿಂದ ಅವರ ಹೊಗೆಯಿಂದ ಮನೇಲಿ ಹಾಕುವ ಎ ಸಿಯಿಂದ ಇವತ್ತು ಸಾಕಷ್ಟು ಏನಾಗ್ತಾಯಿದೆ, ಪ್ರಕೃತಿ ಹಾಳಾಗ್ತಾ ಇದೆ. ಆಲ್ರೆಡಿ ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು 2027ಕ್ಕೆ ಡೀಸೆಲ್ ಗಾಡಿನ ಬ್ಯಾನ್ ಮಾಡಬೇಕು ಅಂತಿದ್ದಾರೆ. ಕಾರಣ ಏನು ಅಂದರೆ ಇವತ್ತು ಪ್ರಕೃತಿ ಫುಲ್ ಹಾಳಾಗ್ತಾ ಇದೆ. ಇನ್ನು ಮುಂದೆ ಎಲೆಕ್ಟ್ರಿಕಲ್ ಗಾಡಿಗಳನ್ನ ಜಾಸ್ತಿ ಬಳಸಬೇಕು, ಮತ್ತು ಅದೇ ರೀತಿ ಪ್ರತಿಯೊಬ್ಬರು ಕೂಡ ಗಿಡ ನೆಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತೇನು 61 ಗಿಡಗಳನ್ನು ನೆಡ್ತಾ ಇದ್ದೀವಿ, ಕಾರಣ ನಾವು ಈತನ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಬಂದು ಎಸ್ಟ್ವರ್ಡ್ ಅಂತೇಳಿ, ಇದು ದ ವರ್ಲ್ಡ್ ಬಿಗ್ಗೆಸ್ಟ್ ಮಿಷನ್, ಪರಿಸರವನ್ನು ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಂದರೆ ಇದಕ್ಕೆ ಎಸ್ಟ್ವರ್ಡ್ ಅಂತಕ್ಕಂಥ ಡಾಕ್ಟರ್ ಸಂದೀಪ್ ಚೌಧರಿ ಅವರು ಹುಟ್ಟಿ ಹಾಕಿರ್ತಕ್ಕಂತಹ ದ ವರ್ಲ್ಡ್ ಬಿಗ್ಗೆಸ್ಟ್ ಮಿಷನ್ ಇದೇ ಕಾರಣ. ಇದರ ಮೂಲಕ ನಾವು ಪರಿಸರವನ್ನು ಉಳಿಸಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದು ಎಸ್ವರ್ಡ್ ಸಹಾಯದಿಂದ ಈ ಸೇವರ್ತ್ ಅನ್ನೋ ಒಂದು ಏನು ಮಿಷನ್ನು ಸ್ಟಾರ್ಟ್ ಇದು ಅದ್ರ ಮುಖಾಂತರ ಇವತ್ತು ಗಿಡಗಳು ನೆಡ್ತಾ ಇದ್ದಾರೆ. ಅದನ್ನು ಈ ನಮ್ಮ ತಿಪಟೂರು ತಾಲೂಕಿನ ಎಲ್ಲ ನೆಡೋದ್ರಿಂದ ಪ್ರತಿಯೊಂದು ನೈಸರ್ಗಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲರೂ ಸೇರ್ಕೋಬೇಕು ಅಂತ ಇವತ್ತು ಸೇರಿಕೊಂಡು ಒಂದು ಎಸ್ವರ್ಡ್ ಸಹಾಯದಿಂದ ಗಿಡ ನೆಡುವ ಕಾರ್ಯಕ್ರಮ ಇಟ್ಟಿದ್ದೀವಿ, ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಒಂದು ತುಂಬುರುದೇ ಧನ್ಯವಾದ ಹೇಳ್ತಾ, ಇವತ್ತೇನು ನಾವು ಪರಿಸರ ರಕ್ಷಣೆ ಮಾಡಲಿಲ್ಲ ಅಂದರೆ 2040 ಇಸ್ವಿಯಷ್ಟೊತ್ತಿಗೆ ಭೂಮಿ ಹಾಳಾಗುತ್ತೆ ಅಂತೇಳಿ ನಾಸಾ ಸೈಂಟಿಸ್ಟ್ ಅವರು ಗೈಡ್ ಮಾಡಿದ್ದಾರೆ. ಸೊ ಆ ಗೈಡ್ಲೈನ್ಸ್ ಪ್ರಕಾರ G20ನಲ್ಲಿ ಏನು ಶೃಂಗಸಭೆಯಲ್ಲಿ ಡಿಸೈಡ್ ಮಾಡಿದ್ರು ಪರಿಸರ ಉಳಿಸಲೇಬೇಕಂತ. ಸೊ ಆ ಪರಿಸರದ ಒಂದು ಉಳಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ತಿಪಟೂರಲ್ಲಿ ನೋಡಿ ಬರೀದೀವಿ, ಒಂದು ಕೋಟಿ ವೃಕ್ಷ ಆಂದೋಲನ ಅಂದ್ಕೊಂಡಿದ್ದೀವಿ. ಅದರದ ಒಂದು ಪ್ರಮುಖವಾಗಿ ಇವತ್ತಿನ ಒಂದು ಮಲ್ಲಿಕಾರ್ಜುನ ಸರ್ದು ಹುಟ್ಟುಹಬ್ಬದ ದಿನ 61 ಗಿಡಗಳನ್ನು ನೆಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇದನ್ನು ಶುರು ಮಾಡಿದ್ದೀವಿ. ಇದು ಪ್ರತಿನಿತ್ಯ ನಿರಂತರ ಪ್ರತಿಯೊಬ್ಬ ಒಂದು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಒಂದು ವ್ಯಕ್ತಿ ಹುಟ್ಟುಹಬ್ಬದ ದಿನ ಅವರು ಹುಟ್ಟುಹಬ್ಬದ ವರ್ಷದ ಎಷ್ಟು ಗಿಡಗಳು ಹಾಕ್ಬೇಕು ಅಷ್ಟು ಗಿಡಗಳನ್ನು ಹಾಕ್ಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀವಿ. ಖಂಡಿತ ಈ ಕಾರ್ಯಕ್ರಮ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಹೇಳ್ತಾ ನಮ್ಮ ಮಾತು ನೇತೃತ್ವ ವಹಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿದರೆ ಈ ಮುಂದೆ ದಿನಗಳಲ್ಲಿ ಯಾರೇ ಒಂದು ಹುಟ್ಟು ದಿನಾಂಕ ದಿನ ಕೇಕ್ ಕಟ್ ಮಾಡೋದು ಅವೆಲ್ಲ ಬಿಟ್ಟು ಒಂದು ಪರಿಸರಕ್ಕೆ ನಾವು ಗಿಡ ಭೂಮಿಗೆ ಒಂದು ಗಿಡ ಕೊಟ್ಟು ನಾವು ಒಂದು ಭೂಮಿ ತಾಯಿ ಸೇವೆ ಮಾಡೋಣ ಅಂತೇಳಿ ಎಲ್ಲರೂ ನಾವು ಪಡಪಟ್ಟಿದ್ದೀವಿ. ಈ ಮುಂದಿನ ಕಲ್ಪ ನಮ್ಮ ತಿಪಟೂರು ತಾಲೂಕಲ್ಲಿ ಎಲ್ಲರೂ ಕೂಡ ಒಂದೊಂದು ಗಿಡ ನೆಡೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಅದು ತಿಪಟೂರು ತುಂಬ ಚೆನ್ನಾಗಿರುತ್ತೆ, ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಗಿಡ ನೆಟ್ಟು ನಮ್ಮ ಭೂಮಿ ತಾಯಿಗೆ ಒಂದು ಸೇವೆ ಮಾಡೋಣ.
ಎಲ್ಲರೂ ನಮ್ಮ ಎಸ್ವರ್ಡ್ ಎಲ್ಲ ಬಂದಿದ್ದಾರೆ, ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಅವರು ಕೂಡ ನಮ್ಮ ತಿಪ್ಪೂರು ಒಂದು ಎಸ್ವರ್ಡ್ ವತಿಯಿಂದ ಅವ್ರಿಗೆ ಅಭಿನಂದನೆಗಳು ಅರ್ಪಿಸ್ತೀವಿ. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಅವರು ಕೂಡ ನಮ್ಮ ಒಂದು ತುಂಬೂರದ ಅಭಿನಂದನೆಗಳು ಅರ್ಪಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ನನ್ನ ಫ್ರೆಂಡ್ಸು ಮತ್ತು ತಿಪ್ಪೂರು ಭಾಗದ ಎಲ್ಲರೂ ಬಂದಿದ್ದಾರೆ, ಅವರಿಗೆ ನನ್ನ ಹೃದಯದ ತುಂಬ ಅಭಿನಂದನೆಗಳು. ಸಂರಕ್ಷಣೆಗೋಸ್ಕರ ಜೊತೆಗೆ ಹುಟ್ಟಿದಬ್ಬದ ದಿನ 61 ಗಿಡಗಳನ್ನ ನೆಟ್ಟಿ ಮಲ್ಲಿಕಾರ್ಜುನ್ ಸರು ಹೊಸ ಅಧ್ಯಯನ ಶುರು ಮಾಡಿದ್ದಾರೆ. ಸೊ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಬಿಗ್ಗೆಸ್ಟ್ ಮಿಷನ್ ಆದಂಥ ಸೇವರ್ ಪ್ರಾಜೆಕ್ಟ್ ಅಂದರೆ ಎಸ್ವರ್ಡಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅದ್ರ ಪ್ರಯುಕ್ತ ಇವತ್ತು ಮಲ್ಲಿಕಾರ್ಜುನ್ ಸರ್ ಬರ್ತಡೇ ಇರೋದ್ರಿಂದ ನಾವು ಬರ್ತಡೇ ಅಂತಂದರೆ ತುಂಬ ಪಾರ್ಟಿ ಅದು ಇದು ಕೇಕ್ ಕಟ್ ಮಾಡೋದು ಈ ಥರ ಟೈಮ್ ವೇಸ್ಟ್ ಮಾಡಿ ದುಡ್ಡನ್ನ ತುಂಬಾ ಖರ್ಚು ಮಾಡಿಕೊಂಡಿರ್ತೀವಿ. ಬಟ್ ಇಲ್ಲಿ ಅವರು ಇದನ್ನು ತುಂಬ ಚೆನ್ನಾಗಿದೆ ಅಂದರೆ ಬರ್ತಡೇ ಪ್ರಯುಕ್ತ ಇಲ್ಲಿ 61 ವರ್ಷ ಅವರಿಗೆ ಅದರಿಂದ 61 ಗಿಡನ ಇಡಕ್ಕೆ ಹೋಗ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದ್ರೆ. ನಾವು ಇದರಿಂದ ಕಲಿಯೋದೇನೆಂದರೆ ಮತ್ತೆ ನೆಕ್ಸ್ಟು ನಮ್ಮ ಬರ್ತಡೇ ಬಂದಾಗ ನಮಗೆಷ್ಟು ಏಜ್ ಆಗಿರುತ್ತೆ ಅದ್ರ ಪ್ರಯುಕ್ತ ಈ ಥರ ಗಿಡ ನೆಡ್ತಾ ಬರೋದ್ರಿಂದ ಮುಂದಿನ ಪೀಳಿಗೆಗೆ ಅದರಿಂದ ತುಂಬ ಆಮ್ಲಜನಕ ಸಿಕ್ಕಿ ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗುಂದು ವೆಚ್ಚ ಮಾಡೋ ಬದಲು ಈ ಥರ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ವಿ, ಅದರಿಂದ ಈ ಥರ ಗಿಡ ನೆಟ್ಟು ಆಮ್ಲಜನಕ ಇನ್ನೂ ಹೆಚ್ಚು ಹೆಚ್ಚು ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡೋದ ಅಂತ ಇದರಿಂದ ಮರಗಳನ್ನ ಬರೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತುಂಬ ಖುಷಿ ಅನಿಸುತ್ತೆ. ಪರಿಸರದ ಜೊತೆ ಕೈಗೂಡಿಸಿ ಎಲ್ಲರೂ ಇದು ಮಾಡ್ತಿರೋದು ತುಂಬ ಖುಷಿಯಾದ ವಿಷಯ ಇದು. ಯಾಕಂದ್ರೆ ಪರಿಸರ ಇತ್ತೀಚೆಗೆ ನಾಶ ಮಾಡ್ತಿದ್ವಿ, ಈಗ ಪರಿಸರ ಒಂದೊಂದು ಗಿಡದ್ದು ಆಕ್ಸಿಜನ್ ತುಂಬ ಹೆಲ್ಪ್ ಇದೆ ಜನಗಳಿಗೆ. ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ಕೋಬೇಕು ಅಂತಿದ್ವಿ. ನಾವು ಇತ್ತೀಚೆಗೆ ಕಾಲಕ್ಕೆ ತಕ್ಕಂತೆ ಮಳೆ ಆಗ್ತಿಲ್ಲ, ಗಿಡಗಳನ್ನೆಲ್ಲ ನಾಶ ಮಾಡಿ ಕೊಳ್ತಾ ಇದ್ದೀವಿ. ಈಗ ತಾಯಿ ಮಡಿಲಲ್ಲಿ ಹೆಂಗೆ ನೆನೆ ಮಾತ ಮನಸ್ಸಿದೆ ಅಂತ ಹೆಂಗೆ ಆಚರಿಸ್ತಂದ್ರು ಗಿಡಗಳನ್ನೆಲ್ಲ ಕೊಂದು ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಈಗ ಗಿಡ ನಡ ಕಾರ್ಯಕ್ರಮ ಪ್ರತಿಯೊಬ್ಬರು ಯಾರೇ ಇದ್ದಾರೆ ತುಂಬ ಖುಷಿಯಾಗುತ್ತೆ. ಮತ್ತೆ ಬರ್ತಡೇ ಮಾಡೋದ್ರಿಂದ ನನಗತ್ತಲ್ಲಿ ತುಂಬ ಖುಷಿ ಅನಿಸುತ್ತೆ. ಈಗ ಗಿಡಗಳು ಗುಡ್ಡಗಳು ಬೆಟ್ಟ ಗಾಡುಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಮಳೆ ನ್ಯಾಚುರಲಾಗಿ ಆಗ್ತಿರುತ್ತೆ. ಯಾವಾಗ ಇದೆಲ್ಲ ಪರಿಸರದ ವಿರುದ್ಧವಾಗಿ ಮಾಡ್ತಿದ್ವಿ, ಈ ಪರಿಸರ ನೀವೆಲ್ಲ ರಕ್ಷಣೆ ಮಾಡ್ತಿರೋದ್ರೆ ನಿಮ್ಮದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ.